ಕಷ್ಟತೆ ಗುಡಿಸಲು ಬರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಅಲ್ಲ ಕಣಕ, ಐದು ವರ್ಷದಿಂದ ಇವತ್ತು ನೆನಪಾಯ್ತಾ ಪೇಟೆಹಳ್ಳಿ ಊರು? ಪೇಟೆಹಳ್ಳಿ ಅಲ್ಲ, ಪೇಟೆಹಳ್ಳಿ ಊರು ಇವತ್ತು ನೆನಪಾಯ್ತಾ? ಐದು ವರ್ಷದಿಂದ ಆಗಿದ್ದು ಏ ನಿಮ್ ಸಮಸ್ಯೆ ಏನೈತೆ ಕೇಳ್ರಪ್ಪ? ಯಾವ ನಮ್ ಹುಡುಗ್ರು ಯಾರು ಹೋಗಲ್ಲ, ಜನನ ಕಳಿಸ್ದಂಗೆ ಇದ್ ಮಾಡಿದ್ದು, ಅಂತಾರನ್ನ ಕಳಿಸ್ದಂಗೆ ಇದ್ ಮಾಡ್ತಾರ ಬಂದ್ ಇದ್ ಮಾಡಿದ್ರು. ಅವ್ರು ಇವತ್ ಬಂದಾರ, ಇನ್ನು ಎರಡ್ ದಿವಸ ಓಟಕ್ಕಂತ ಇವತ್ ಬಂದಾರ. ಈ ಎಲ್ಲ ಹೆಂಗ್ರು ಮಕ್ಕಳೆಲ್ಲ ಕೇಳ್ತೀವಿ, ಅವ್ರು ಯೂಟ್ಯೂಬ್ ನಮ್ದಿಲ್ಲ ಅಂದ್ರು ಒಂದ್ ಮೂರ್ ಟಾಪಕ್ಕೂ ಯೋಗ್ಯತೆ ಇಲ್ಲ, ನಮ್ಮ ಕಾರ್ಯಕರ್ತ ತಡೆಯಾಕಿರ್ಬೇಕಲ್ಲಿ ಅಂದ್ರೆ ಎಂತ ಊರು ಅಂತ ಗೊತ್ತು ತಾನೆ? ಜೆಡಿಎಸ್ ಪಕ್ಷಕ್ಕೆ ಪೇಟೆಹಳ್ಳಿ ಊರು ಅಂದ್ರೆ ಏನು ಅಂತ ಗೊತ್ತು? ಇಡೀ ತಾಲೂಕಿಗೆ ಇಡೀ ತಾಲೂಕಿಗೆ ಒಂದೇ ಕ್ವಶನ್ ನಂದೊಂದು ಅಣ್ಣ, ಒಂದ್ ನಿಮಿಷ ಬಾಣಲ್ಲಿ ನಂದೊಂದು ಕ್ವಶನ್ ಇದ್ ಬಾಯಲ್ಲಿ. ಈಗ ನಮ್ಮ ಊರಿಗೆ ಕೆಲಸ ಆಗಿಲ್ಲ ಇಷ್ಟು ದಿನದಿಂದ, ನಿಮಗೆ ಓಟ್ ಹಾಕ್ತಾರಪ್ಪ, ಒಂದ್ ಬಾಂಡ್ ಪೇಪರ್ ಇಷ್ಟಿಷ್ಟು ಕೆಲಸ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ತೀವಿ ಅಣ್ಣ. ಅಣ್ಣ ಎಮ್ ಎಲ್ ಎ ನಿಮ್ಮ ಎಮ್ ಎಲ್ ಎ ಬರ್ತಾರ ಬಾಂಡ್ ಪೇಪರ್ ಮಾಡಿ, ಅದ್ ಬೇರೆ ಪ್ರಶ್ನೆ. ಅಣ್ಣ ಒಂದ್ ನಿಮಿಷ ಇರೋ ಒಂದ್ ನಿಮಿಷ. ಒಬ್ಬ ಪಕ್ಷೇತರವಾಗಿ ನಿಲ್ಲ ಅಂತ ಒಬ್ಬ ಕ್ಯಾಂಡಿಡೇಟ್ ನೋಟ್ರಿ ಮಾಡಿಸ್ಬಿಟ್ಟು ಬಾಂಡ್ ಪೇಪರ್ ಮಾಡಿಸ್ಕೊಡ್ತಾರೆ, ನಿಮ್ಮ ಎಮ್ ಎಲ್ ಎ ಬಾಂಡ್ ಪೇಪರ್ ಮಾಡಿ ನಿಮ್ಮ ಊರಿಗೆ ಇಷ್ಟು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ? ಮಾಡ್ಕೊಡಿ ಸರ್, ನಾಳೆನೆ ಬಂದು ಮಾಡ್ಕೊಡಿ, ಬಾಂಡ್ ಪೇಪರ್ ಮಾಡ್ಕೊಡಿ ನಿಮ್ಮ ಎಮ್ ಎಲ್ ಎ ಬಾಂಡ್ ಪೇಪರ್ ಪೇಟೆಹಳ್ಳಿ ಹೆಸರಲ್ಲಿ. ಸರಿ, ಸಮಸ್ಯೆ ಏನಿದಾವೆ ಇಷ್ಟು ವರ್ಷದಿಂದ ಮಾಡಿಲ್ಲ, ಒಂದ್ ನಿಮಿಷ ನೀನ್ ಕೆಲಸ ಮಾಡ್ತೀಯಲ್ವಾ ಅಣ್ಣ, ನೀನ್ ಕೆಲಸ ಮಾಡ್ತೀಯಲ್ವ ಅಣ್ಣ, ಮಾತಾಡೋದ್ ಬೇಡ ಅಣ್ಣ, ನನಗೆ ಭರವಸೆ ಬೇಡ, ಬಾಂಡ್ ಪೇಪರ್ ಮಾಡ್ಕೊಡೋಣ ಅಣ್ಣ. ಈ ಕಡೆ ಬಾರಣಲ್ಲಿ ಅಣ್ಣ ಒಂದ್ ನಿಮಿಷ ಕೋವಿಡ್ ಇರೋ ಒಂದ್ ನಿಮಿಷ ಈ ಕಡೆ ಬಾರಣಲ್ಲಿ ಅಣ್ಣ. ಕೋವಿಡ್ ಪೇಟೆಹಳ್ಳಿ ಊರಿಗೆ ಒಂದು ಬರಲಿಲ್ಲ, ಹಾಸನ ಡಿಸ್ಟ್ರಿಕ್ಟ್ ಒಂದು ಬರಲಿಲ್ಲ. ಸರಿ ಹೇಳಕ್ಕ, ಏನ್ ಅದೇನ್ ಹೇಳ್ತೀವಿ ಹೇಳಕ್ಕ? ಈಗ ಒಂದ್ ನಿಮಿಷ ಈಗ ಕೆಲ್ಸ ಆಗಿಲ್ಲ ಅಂತ ಅವ್ರು ಹೇಳಿದ ತಪ್ಪ? ಮೊಬೈಲ್ ಕೈಯಾಗಿರಿ ನೀವು.